ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಅಪ್ಪು ಅಸ್ತಂಗತ. ಬ್ಲ್ಯಾಕ್ ಫ್ರೈಡೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ತಂದೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ್ದ ಊರಾದ ಗಾಜನೂರಿನೊಂದಿಗೆ ಅನ್ಯೋನ್ಯವಾದ ಇಟ್ಟುಕೊಂಡಿದ್ದರು. ಗಾಜನೂರಿಗೆ ಬಂದರೆ ತಮಗಿಷ್ಟವಾದ ಅಡುಗೆ ಮಾಡಿಸಿಕೊಂಡು ಊಟ ಮಾಡುತ್ತಿದ್ದರು ಎಂದು ಗಾಜನೂರಿನ ಡಾಕ್ಟರ್ ರಾಜ್ ಮನೆಯ ಅಡುಗೆ ಕೆಲಸದವರು ಅವರನ್ನು ಸ್ಮರಿಸಿದ್ದಾರೆ. ಪುನೀತ್ಗೆ ಗಾಜನೂರಿನ ಮನೆಯ ನಾಟಿ ಕೋಳಿ ಸಾಂಬಾರ್ ಮತ್ತು ಮಟನ್ ಫ್ರೈ ಎಂದರೆ ಪಂಚಪ್ರಾಣ ಆಗಿತ್ತು. ಬಂದಾಗಲೆಲ್ಲ ತಮಗಿಷ್ಟದ ಈ ಅಡುಗೆಗಳನ್ನು ಮಾಡಿಸಿಕೊಂಡು ಊಟ ಮಾಡುತ್ತಿದ್ದರು. ಅಡುಗೆಯವರೊಂದಿಗೆ ಮನೆ ಕೆಲಸದವರೊಂದಿಗೆ ತಮಾಷೆ ಮಾಡುತ್ತಾ ಆತ್ಮೀಯವಾಗಿ ಬರೆಯುತ್ತಿದ್ದರು ಎಂದು ಮನೆಯವರು ಹೇಳಿದ್ದಾರೆ. ಇತ್ತೀಚೆಗೆ ಗಾಜನೂರಿಗೆ ಬಂದಿದ್ದ ಪುನೀತ್ ಅಪ್ಪಾಜಿಯ ನೆಚ್ಚಿನ ತಾಣಗಳಾದ ರಾಜ್ ಹುಟ್ಟಿದ ಮನೆ, ದೊಡ್ಡ ಆಲದ ಮರ, ವೀರಪ್ಪನ ದೇವಸ್ಥಾನ, ಜಮೀನು ಮೊದಲಾದ ಸ್ಥಳಗಳಿಗೆ ಭೇಟಿ ನೀಡಿ ಕಾಲ ಕಳೆದಿದ್ದರು. ಅಭಿಮಾನಿಗಳೊಂದಿಗೆ ಗ್ರಾಮದ ಹಿರಿಯರೊಂದಿಗೆ ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ಟಿದ್ದರು. ಚಾಮರಾಜನಗರ ಜಿಲ್ಲೆ ಗಡಿಭಾಗದ ದೊಡ್ಡ ಗಾಜನೂರು ಗ್ರಾಮದಲ್ಲಿ ಮೇರುನಟ ರಾಜ್ಕುಮಾರ್ ಪುತ್ರ ಪುನೀತ್ರಿಗೆ ಗ್ರಾಮಸ್ಥರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಅಲ್ಲಲ್ಲಿ ಪುನೀತ್ ರಾಜ್ ಚಿತ್ರಗಳಿಗೆ ಪುಷ್ಪಹಾರ ಹಾಕಿ ನಮನ ಸಲ್ಲಿಸಲಾಗಿದೆ. ಡಾಕ್ಟರ್ ರಾಜ್ ಹುಟ್ಟಿದ ಮನೆಯ ಮುಂಭಾಗ ಪುನೀತ್ ಭಾವಚಿತ್ರ ಇಟ್ಟು ಪೂಜೆ ಮಾಡಿ ದೀಪ ಹಚ್ಚಿದ್ದಾರೆ.